Hey guys, welcome back to my channel, Spurti Vlogs. So guys, it was the 26th March. So now one minute, our kadu madhuve. So now I'm to full. ಬರ್ಜರ್ ಆಗಿ ರೆಡಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಇವತ್ತು ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ಸ್ ಎಲ್ಲ ಏನಿರುತ್ತೆ ಅನ್ನೋದನ್ನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇಫ್ ಯು ಕ್ಯಾನ್ ಸಿ, ನನ್ನ ಮೆಹಂದಿ ಎಲ್ಲ ಸೂಪರ್ ಕಲರ್ ಬಂದಿದೆ, ಒಂದಿನಕ್ಕೆ ಇಷ್ಟೊಂದು ಕಲರ್ ವಾ. ಸೊ ನಾಳೆ ಇನ್ನೂ ಡಾರ್ಕ್ ಆಗಿ ಬರುತ್ತೆ. ಸೊ ಯಾ, ಆ್ಯಂಡ್ ಯು ಕ್ಯಾನ್ ಸಿ ಮೈ ಫೇಸ್ ಇಸ್ ಸೋ ಬ್ರೈಟ್ನಿಂಗ್ ಆ್ಯಂಡ್ ನೈಸ್, ಯಾಕಂದರೆ ನಾನು ಇವತ್ತು ಹೊಸ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೆ, ಅದಕ್ಕೋಸ್ಕರ ಚೆನ್ನಾಗಿದೆ ಅಂತ ಹೇಳಿ. ಇಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ವೈಟ್ ಕಾಸ್ಟ್, ಸೊ ದಟ್ ಇಸ್ ಮೈ ಫೇವ್ರೇಟ್ ಪಾರ್ಟ್. ಸೊ ಇವಾಗ ಇರೋ ಅಷ್ಟು ಬಿಸಿಲಿಗೆ ಎಷ್ಟು ಸನ್ಸ್ಕ್ರೀನ್ ಹಾಕಿದ್ರೆ, ಎಷ್ಟು ಏನು ಹಾಕಿದ್ರೇನು ಏನು ಮಾಡೋಕ್ಕಾಗ್ತಾರೆ, ಫುಲ್ ಟ್ಯಾನ್ 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 ಆಗ್ತದೆ. ಬಟ್ ನಾನೇನು ಫುಲ್ ಪ್ಯಾಂಪರಿಂಗ್ ಅದು ಇದು ಏನು ಮಾಡ್ಕೊಂಡಿಲ್ಲ. ಸೊ ಐಮ್ ಥಿಂಕಿಂಗ್ ಐ ಹ್ಯಾವ್ ಟು ಡೂ, ಆ್ಯಂಡ್ ಐ ಫೀಲ್ ಲೈಕ್ ದಿಸ್ ವ್ಲಾಗ್, ಮೇಕ್ ಶೂರ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ನೋ ಚಾನೆಲ್. ಸೊ ಇವತ್ತು ಏನಂತಂದರೆ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ಸ್ ಎಲ್ಲ ಏನಿದೆ ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ನಿತಿಂದು ಬರ್ತಿದೆ ನಾಳೆ. ಸೊ ಅದಕ್ಕೋಸ್ಕರ ಅವನಿಗೆ ಕೇಕ್ ಆರ್ಡರ್ ಮಾಡೋಣ ಅಂತ ನಾನು ಮತ್ತು ಯಶಿಕಾ ಇವಾಗ ಹೋಗ್ತಾ ಇದ್ದೀವಿ. ಸೊ ನೋಡಬೇಕು ಯಾವ ಥರ ಕಸ್ಟಮೈಸ್ ಡಿಸೈನ್ ಮಾಡೋದು ಏನು ಅಂತ. ಸೊ ಅದನ್ನು ನೋಡ್ಕೊಂಡು ಅದಾದ್ಮೇಲೆ ನಾನು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೀನಿ, ಲೆಹೆಂಗಾ. ಅದು ಲಿಟ್ರಲಿ ನಾನು ಯಾವಾಗ ಕೊಟ್ಟಿದ್ದೀನಿ ಅಂದರೆ ವೆಡ್ನೆಸ್ಡೇ ಮದುವೆ ಅಂದರೆ ಲಾಸ್ಟ್ ಸ್ಯಾಟರ್ಡೇ ಕೊಟ್ಟಿದ್ದೀನಿ, ಅಂದರೆ ಸಂಡೇ ಮಂಡೇ ಟ್ಯೂಸ್ಡೇ ಮೂರೇ ದಿನ ಟೈಮ್ ಕೊಟ್ಟಿರೋದು. ಬಿಕಾಸ್ ನನಗೆ ಕಾಲೇಜ್ ಅದು ಇದಂತೆಲ್ಲ ಬಿಸಿ ಆಗೋಗುತ್ತೆ, ಆ್ಯಂಡ್ ದೇರ್ ಸೋ ಮೆನಿ ಅದರ್ ರೀಸನ್ಸ್. ಓಕೆ, ಲೆಟ್ಸ್ ಲಿವ್ ದಟ್. ಆ್ಯಂಡ್ ಅದಕ್ಕೆಲ್ಲ ರೀಸನ್ಸಿಂದ ನಾನು ತುಂಬ ಲೇಟಾಗಿ ಕೊಟ್ಟೆ. ಸೊ ಬೆಳಗ್ಗೆ 3:30 ಮತ್ತು ನೈಟ್ದು ಎರಡೂ ಸೇರಿ ಮೂರೇ ಮೂರು ದಿನ ನಾನು ಕೊಟ್ಟಿರೋದು. ಅದರಲ್ಲಿ ಹೆಂಗೆ ತುಂಬ ಹೆವಿ ಇದೆ, ಆಂಟಿ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಎಲ್ಲ ಇದೆ, ಸೊ ಅದೆಲ್ಲ ಮುಗಿಸ್ಕೊಂಡು ಬರೋದು ಅಂತ. ಸೊ ಅದಕ್ಕೆ ಐ ಆಮ್ ಸ್ಟಾರ್ಟಿಂಗ್ ಟುಡೇಸ್ ವ್ಲಾಗ್. ಸೊ ಗೈಸ್, ಇವತ್ತು ನಾನು ಎವ್ರಿ ಡೇ ಕಾಲೇಜ್ಗೆ ನಾನು ಯೂಸ್ ಮಾಡೋವಂಥ ಲಿಪ್ಸ್ಟಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ಯೂಸ್ ಮಾಡೋದು ಮಾಮ ಅರ್ಥ್ಸ್ ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇಲ್ ಲಿಪ್ಸ್ಟಿಕ್ಸ್ನ. ಆ್ಯಂಡ್ ಲಿಪ್ಸ್ಟಿಕ್ಸಲ್ಲಿ 9 ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ಆ್ಯಂಡ್ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಮತ್ತು ಮೇಕಪ್ ರಿಮೂವ್ ಮಾಡೋಕ್ಕೆ ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗೋದು ಮೈಸಲಾರ್ ಜೆಂಟಲ್ ಮೇಕಪ್ ರಿಮೂವರ್ ವೈಪ್ಸ್. ಸೊ ಈ ವೈಪ್ಸ್ ಇದ್ದರೆ ತುಂಬ ಕ್ಲೀನ್ ಆ್ಯಂಡ್ ಈಸಿಯಾಗಿ ನಮ್ಮ ಮೇಕಪ್ನ ರಿಮೂವ್ ಮಾಡ್ಬೋದು. ಆ್ಯಂಡ್ ಈ ಲಿಪ್ಸ್ಟಿಕ್ಸ್ ಎಲ್ಲ 8 hours ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ಮುಂಚೆನೇ ನೀವು ರಿಮೂವ್ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಸೊ ಲೆಟ್ ಸಿ ವಾಟ್ ಆಲ್ ಶೇಡ್ಸ್ ವಿ ಹ್ಯಾವ್. ಸೊ ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ಸ್ ಅಲ್ಲಿ 9 ಮೆಸ್ಮರೈಸಿಂಗ್ ಶೇಡ್ಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಒನ್ ಇಸ್ ರೂಬಿ ಕ್ರಶ್, ಸೆಕೆಂಡ್ ಇಸ್ ರೋಸ್ ನ್ಯೂ, ಥರ್ಡ್ ಇಸ್ ಪಿಂಕ್ ರೋಸ್, ಫೋರ್ತ್ ಒನ್ ಇಸ್ ಮವೆ ಬ್ಲೂಮ್, ಫಿಫ್ತ್ ಒನ್ ಇಸ್ ಟ್ಯೂಲಿಪ್ ಮೆಜೆಂಟಾ, ಸಿಕ್ಸ್ತ್ ಇಸ್ ಆಪ್ರಿಕಾಟ್ ಟ್ಯೂಬ್, ಸೆವೆಂತ್ ಇಸ್ ಪಿಲ್ಲೋ ನ್ಯೂಡ್, ಆ್ಯಂಡ್ 8th ಇಸ್ ಹೈಬಿಸ್ಕಿಸ್ ನ್ಯೂಡ್, ಆ್ಯಂಡ್ 9th ಇಸ್ ಕ್ಯಾನ್ಬೆರಿ ಕ್ರಶ್. ಸೊ ಈ ಎಲ್ಲ ಲಿಪ್ಸ್ಟಿಕ್ಸ್ ಬಂದುಬಿಟ್ಟು ಲಾಸ್ಟ್ ಫಾರ್ 8 hours ವಿತೌಟ್ ಎನಿ ಡ್ರೈನೆಸ್, ಆ್ಯಂಡ್ ಇಟ್ ಆಲ್ಸೋ ಪ್ರೊವೈಡ್ಸ್ ಇಂಟೆನ್ಸ್ ನರಿಶ್ಮೆಂಟ್ ಟು ದ ಲಿಪ್ಸ್, ಆ್ಯಂಡ್ ಇಟ್ ಇಸ್ ಎನ್ರಿಚ್ಡ್ ವಿತ್ ದ ಗುಡ್ನೆಸ್ ಆಫ್ ಮುರುಮುರು ಬಟರ್ ಆ್ಯಂಡ್ ವಿಟಮಿನ್ ಇ, ವಿಚ್ ಪ್ರಿವೆಂಟ್ಸ್ ಪಿಗ್ಮೆಂಟೇಷನ್. ಇಟ್ ಇಸ್ ಅ ಬ್ಲೀಡ್ ಪ್ರೂಫ್, ಫ್ಲೇಕ್ ಪ್ರೂಫ್, ಆ್ಯಂಡ್ ಆಫರ್ಸ್ ಒನ್ ಸ್ಟ್ರೋಕ್ ಅಪ್ಲಿಕೇಶನ್. ಇಟ್ ಕಂಟೇನ್ಸ್ ನೋ ಟಾಕ್ಸಿನ್ ಆರ್ ಎನಿ ಹಾರ್ಮ್ಫುಲ್ ಕೆಮಿಕಲ್ಸ್. ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್ ಟು ಯೂಸ್ ಎವ್ರಿ ಡೇ. ಸೊ ಇದರಲ್ಲಿ 9 ವೈಬ್ರೆಂಟ್ ಶೇಡ್ಸ್ ಬರುತ್ತಲ್ಲ, ಎಸ್ಪೆಷಲಿ ಪಿಕ್ಡ್ ಟು ಸೂಟ್ ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ಸ್ನ. ಆ್ಯಂಡ್ ಇದು ಬಂದುಬಿಟ್ಟು ನಾನ್ ಡ್ರಾಯಿಂಗ್ ಫಾರ್ಮುಲಾ ಅಲ್ಲಿರೋದ್ರಿಂದ ಎವ್ರಿ ಡೇಗೆ ಕಂಫರ್ಟಬಲ್ ಆಗಿ ನಾವು ವೇರ್ ಮಾಡ್ಬೋದು. ಆಲ್ ದಿಸ್ ಲಿಪ್ಸ್ಟಿಕ್ಸ್ ಆರ್ ಅವೈಲೇಬಲ್ ಅಟ್ ಸೂಪರ್ ಅಫೋರ್ಡಬಲ್ ಪ್ರೈಸ್, ಆ್ಯಂಡ್ ಇಟ್ ಜಸ್ಟ್ ಸ್ಟಾರ್ಟ್ಸ್ ಫ್ರಮ್ ₹399. ಆ್ಯಂಡ್ ಆಲ್ ದಿಸ್ ಲಿಪ್ಸ್ಟಿಕ್ಸ್ ಆರ್ ಮೇಡ್ ಸೇಫ್ ಸರ್ಟಿಫೈಡ್, ಹೆನ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಎವ್ರಿ ಡೇ ಲುಕ್. ಆ್ಯಂಡ್ ನನಗಂತೂ ಒಂದೊಂದು ದಿನ ಶೇಡ್ ಹಾಕೊಂಡು ಹೋಗೋಕ್ಕೆ ಇಷ್ಟ. ಸೊ ಅದಕ್ಕೆ ನಾನು ಎಲ್ಲ ಶೇಡ್ಸ್ನ ನನ್ನ ಮೇಲೆ ಟ್ರೈ ಮಾಡ್ತಿರ್ತೀನಿ, ಯಾವ್ದು ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಅದರಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಶೇಡ್ ಬಂದುಬಿಟ್ಟು ಕ್ಯಾನ್ಬೆರಿ ಕ್ರಶ್ ಮತ್ತು ರೂಬಿ ಕ್ರಶ್, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಎಲ್ಲ ಲಿಪ್ಸ್ಟಿಕ್ಸ್ ಬಂದುಬಿಟ್ಟು ಅಮೆಝಾನ್ ನೈಕ ಫ್ಲಿಪ್ಕಾರ್ಟ್ ಮಾಮರ್ಸ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ ಅವೈಲಬಲ್ ಆಗಿರುತ್ತೆ. ಆ್ಯಂಡ್ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಮೇಕ್ ಶೋರ್ ಯು ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ್ಯಂಡ್ ಮಾಮರ್ಸ್ ಬೆಸ್ಟ್ ಇನಿಷಿಯೇಟಿವ್ ಇಸ್ ಪ್ಲಾನ್ ಗುಡ್ನೆಸ್ ಇನಿಷಿಯೇಟಿವ್. ಸೊ ನೀವು ಪ್ರತಿ ಒಂದು ಪ್ರಾಡಕ್ಟ್ ತೊಗೊಂಡೋಗ್ಲು ಕೂಡ ಒಂದು ಪ್ಲಾನ್ನ ಲಿಂಕ್ ಮಾಡಿರ್ತಾರೆ. ಆ್ಯಂಡ್ ಬೈ 2025 1 million plans ಪ್ಲಾನ್ಸ್ನ ಪ್ಲಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಯು ಕ್ಯಾನ್ ಆಲ್ಸೋ ಬಿ ಅ
ಪಾರ್ಟ್ ಆಫ್ ಇಟ್ ಆ್ಯಂಡ್ ಈಗ ಎಲ್ಲ ಮಾಮಾತ್ ಪ್ರಾಡಕ್ಟ್ಸ್ ಆಫ್ಲೈನ್ ಸ್ಟೋರ್ಸಲ್ಲಿ ಕೂಡ ಅವೈಲಬಲ್ ಇದೆ, ಸೊ ಯು ಕ್ಯಾನ್ ಚೆಕ್ ಔಟ್. ಮೇಕಪ್ ಅಪ್ಲೈ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ರಿಮೂವ್ ಮಾಡೋದು ಸ್ಟೆಪ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನಿವತ್ತು ಮೈಸಿಲಾರ್ ಜೆಂಟಲ್ ಮೇಕಪ್ ರಿಮೂವರ್ ವೈಪ್ಸ್ನ ಯೂಸ್ ಮಾಡ್ತಿದ್ದೀನಿ, ವಿಚ್ ರಿಮೂವ್ಸ್ ದ ಮೇಕಪ್ ಈಸಿ ಆ್ಯಂಡ್ ಕ್ವಿಕ್, ಆ್ಯಂಡ್ ಇದು ವಾಟರ್ ಪ್ರೂಫ್ ಮೇಕಪ್ನ ಕೂಡ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಐಸ್, ಫೇಸ್ ಆ್ಯಂಡ್ ಲಿಪ್ಸ್ ಅಲ್ಲಿರೋ ಮೇಕಪ್ನ ರಿಮೂವ್ ಮಾಡ್ಬೋದು. ಆ್ಯಂಡ್ ಇಟ್ ಇಸ್ ಎನ್ರಿಚ್ಡ್ ವಿತ್ ಮೈಸಿಲಾರ್ ವಾಟರ್ ಆ್ಯಂಡ್ ಆಲೋವೆರಾ ಜೆಲ್. ಇಟ್ ಹೈಡ್ರೇಟ್ಸ್ ಆ್ಯಂಡ್ ಸೂತನ್ಸ್ ದ ಸ್ಕಿನ್. ಆ್ಯಂಡ್ ಇಟ್ ಇಸ್ ಪ್ಲಾಂಟ್ಸ್ ಬೇಸ್ಡ್ ಫ್ಯಾಬ್ರಿಕ್ ಆ್ಯಂಡ್ ಇಟ್ ಇಸ್ 100% ಬಯೋಡಿಗ್ರೇಡಬಲ್, ಸೊ ಇಟ್ ಇಸ್ ಸೇಫ್ ಟು ಯೂಸ್ ಎವ್ರಿ ಡೇ ಆ್ಯಂಡ್ ಇಟ್ ಇಸ್ ಆಲ್ಸೋ ಡರ್ಮಟಾಲಜಿಕಲಿ ಟೆಸ್ಟೆಡ್. ಆ್ಯಂಡ್ ಒನ್ ವೈಪ್ ಇಸ್ ಎನಫ್ ಟು ರಿಮೂವ್ ದ ಎಂಟೈರ್ ಫೇಸ್ ಮೇಕಪ್. ಸೊ ಮೇಕ್ ಶೋರ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಬೈ ಇಟ್. ಎಷ್ಟೋ ದಿನ ವರ್ಷ ಆದ್ಮೇಲೆ ನಾನು ಐಕ್ಲೇಟ್ ಬರ್ತೇನೆ. ಯಾವಾಗಿಂದ ಬ್ರೌನೀಸ್? ನಿನ್ ಬರ್ಡೇ ಹೌದಾ? ನೋಡಿಲ್ಲ ನನ್ ಬರ್ಡೇಗ. ಸರಿ, ಇವಾಗ ಒಂದು ಕಸ್ಟಮೈಸ್ ಕೇಕ್ ಮಾಡ್ಬೇಕು. ಹೆಣ್ಣು ತಿರ್ಗೇಳು ಚಾನ್ಸ್ ಇಲ್ಲ. ನಾನು ಅವಳು ಯಾವ್ದು ಗೊತ್ತಾ ಹೇಳಿದ್ದ? ಸರಿ ಆಯ್ತು, ನೀನ್ ಯಾವ್ದು ಹೇಳಿದ್ದ ಅಂತ ನಾನು ಹೇಳ್ತೀನಿ, ಆಮೇಲೆ ನಾನು ಹೇಳಿದ್ದು ನೋಡಿ ಗೈಸ್, ಇದು ಹೇಳಿದ್ದು ಇಲ್ಲ, ನಾನು ಇದೇ ಹೇಳಿದ್ದು, ನಾನು ಇದು ಹೇಳಿರೋದು ಅಲ್ಲ, ಅದ್ರಲ್ಲಿ ನಾನು ಇದು ಹೇಳಿದ್ದು ಇಲ್ಲ, ನಾನು ಇದೇ ಹೇಳಿ. ಆಯ್ತು, ಇದನ್ನ ಫೋಟೋ ಇಟ್ಕೊಳ್ಳೋಣ. ಏನಿಲ್ಲ, ಯಾವಾಗೂ ಚೆನ್ನಾಗಿರಕ್ಕಾಗಲ್ಲ. ನಾಳೆ ನಿನ್ನ ನೋಡಿ. ಏನ್ಮಾ ಜೋರ ಮಗಳ ಮದ್ವೆ? ಪಿಕ್ಚರ್ ಅದಿ ಬಾಕಿ ಏನು? ನಾನು ಹೇಳ್ದೈತೆ, ನಾನು ಸ್ಟೋನ್ ಬಿದ್ದೈತಂತ. ನಾನು ಹೇಳ್ದೆ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಹಂಗೆ ಆಗುತ್ತೆ. ಇಶಿಕಾ, ಇಶಿಕಾ, ಇಟ್ ಇಸ್ ಆಲ್ ಫನ್ ಬೇಬಿ, ಇಟ್ ಇಸ್ ಆಲ್ ಫನ್. ಮಮ್ಮಿ ಇವಾಗ ಏನಾಗಿದೆ ಹೇಳಮ್ಮ, ಮಾ ನಿನ್ ಇವಾಗ ಹೇಳಮ್ಮ ಏನಾಗಿದೆ ಅಂತ. ಚೆನ್ನಾಗೈತೆ. ಅವಳದು ಡಾರ್ಕ್ ಕಲರ್, ನಂದು ಡಾರ್ಕ್ ಶೇಡ್, ಮನೇಲಿ ಎಲ್ಲರೂ ಡಾರ್ಕ್, ಇವಳೊಬ್ಳೆ ಲೈಟ್. ಇವಳ ಫೇಸ್ ಇರೋದೇ ಎಷ್ಟು ಫೇರ್ ಆಗಿ ಚೆನ್ನಾಗಿದೆ. ಮೈ ಟೈಟಲ್ ಫಾರ್ ಟುಡೇಸ್ ವಿಡಿಯೋ ಈಸ್ ಎಜಿಕಾ ಕ್ರೈಯಿಂಗ್, ಬಿಕ್ಕಿ ಬಿಕ್ಕಿ ಕ್ರೈಯಿಂಗ್. ಅವಳೇ ಮಾ ಸೆಲೆಕ್ಟ್ ಮಾಡಿದ್ದು. ಹೋಗಲ್ಲ, ಹಾಕೊಂಡು ನಿಂತ್ಕೊಂಡ್ಲು. ನಿಂತ್ಕೊಂಡ್ಬಿಟ್ಟು ಪ ಚೆನ್ನಾಯ್ತಾ ಡ್ಯಾಡಿ, ಚೆನ್ನಾಯ್ತಮ್ಮ ಚೆನ್ನಾಯ್ತು. ಹಾ ಸರಿ ಪ ತಗೊಂತಿಂತ, ಒಂದಿನ ತಗೊಂಡ್ಬಿಟ್ಟು ಅವಾಗ ಬಾಯ್ ಬಿಟ್ಟು ಹೇಳ್ಬೇಕಾಗಿತ್ತು. ನಾನು ಎಕ್ಸ್ಚೇಂಜ್ ಮಾಡಿಸ್ಕೊಂಡೆ ಮಮ್ಮಿ, ಇದನ್ನ ಮೊನ್ನೆ ಬಂದ್ಮೇಲೆ ರಿಟರ್ನ್ ಮಾಡಿ ತರ್ಸ್ಕೊಂಡೆ. ಲೈಟ್ ಬ್ಲೂ. ಹಾ, ನಾನು ಅವತ್ತು ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳಿದ್ದೀನಿ, ಅವಳು ಬೇರೆ ಎಲ್ಲ ಯೋಚನೆ ಇತ್ತು ಬಿಡು, ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಹೇಳಿದ್ದೀನಿ. ಅಲ್ಲಿ ಇರ್ಲಿಲ್ಲ ಬಿಡು, ಆದ್ರೆ ಇವಾಗ ಅವಳೇ ಚೆನ್ನಾಗಿ ಕಾಣಿಸೋದು. ಅವಳ್ದು ಎಷ್ಟು ಚೆನ್ನಾಗೈತೆ, ಅವಳಿಗೆ ಚೆನ್ನಾಗಿ ಕಾಣಿಸ್ತೈತೆ. ನಮ್ನೆಲ್ಲಾನು ಕಪ್ಪು ಇದ್ದೀರಿ, ಅವಳೆ ಮಾತ್ರ ಬೆಳ್ಳಗವಳಲ್ಲ.
ಸ್ಯಾಕ್ರಿಫೈಸ್ ಮಾಡಿ ಗೋಲ್ಡನ್ ಕಲರ್ ಹಾಕೊಂತೀನಿ ಬೆಳಗ್ಗೆ ಲಾಸ್ಟ್ ಅದನ್ನು ಕಲ್ಲಾಕ್ದೆ ನೀನು. ನಾನ್ ಕಲ್ಲಾಕಿಲ್ಲ, ಬಳೆ ಬೇರೆ ತಗೊಂಡಿದ್ಲು. ಬಳೆ ಇಟ್ಸ್ ನಾಟ್ ಬಳೆ, ಇಟ್ಸ್ ಬಳೆ. ನಿಮ್ಮ ಕೇಳ್ಕೊಂಡಿರ್ತೀನಲ್ಲ ಬಿಡು, ತಲೆನೋವು ಬರ್ತೈತೆ, ಕಣ್ಣೆಲ್ಲ ಕೆಂಪಗಾಗ್ತೈತೆ, ಆಮೇಲೆ ರಾತ್ರಿ ನಿದ್ದೆ ಸರಿ ಬರಲ್ಲ, ಆಮೇಲೆ ನಾಳೆ ನೀನ್ ಫಂಕ್ಷನ್ ಅಲ್ಲಿ ಡಲ್ ಆಗುತ್ತೀಯ. ಆದ್ರೆ ನಿಜಕ್ಕೆ ಇಷ್ಟ ಆಯ್ತು, ನಿಜ ಸುಮ್ಮನೆ. ನಮ್ಮ ಡ್ಯಾಡಿ ನಾಳೆ ಮದುವೆ ಅಂದರೆ ಇವತ್ತು ಹೋಗ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡ್ಕೊಂಬಂದರು. ಸೊ ಅವ್ರಿಗೆ ಸೂಟ್ ಅದೆಲ್ಲ ಹಾಕೊಳೋಕೆ ಇಷ್ಟ ಆಗಲ್ಲ, ನಾವು ಅಲ್ಗೂ ಎಷ್ಟೊಂದು ಫೋರ್ಸ್ ಮಾಡಿದ್ರಿ ಸೂಟ್ ಹಾಕೋಪ್ಪ ಅಂತ, ಬಟ್ ಇಲ್ಲ ನಿನ್ನ ಮದುವೆಗೆ ಹಾಕೊತೀನಿ ಅಂತ ಹೇಳಿದ್ದಾರೆ. ಸೊ ಆಬ್ವಿಯಸ್ಲಿ ದಟ್ಸ್ ಅ ಡ್ರೀಮ್ ಫಾರ್ ಮೀ ಟು ಸಿ ಹಿಮ್. ಆ್ಯಂಡ್ ಹೋಗ್ಬಿಟ್ಟು ಈ ಥರ ಡಿಸೈನರ್ ಅದೇನಂತಾರ ನಂಗೆ ಪ್ರಾಪರಾಗಿ ಗೊತ್ತಿಲ್ಲ, ಸೊ ಅದನ್ನೆಲ್ಲ ತೊಗೊಂಬಂದಿದ್ರು. ಆ್ಯಂಡ್ ವಿ ವೇರ್ ಡಿಸೈಡಿಂಗ್ ಯಾವ್ದು ಯಾರು ಹಾಕೊಳೋದು ಹೆಂಗಿರುತ್ತೆ ಏನು ಅಂತೆಲ್ಲ. ಆ್ಯಂಡ್ ಆದಷ್ಟು ಬೇಗ ಮದುವೆ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ವೇಟಿಂಗ್. ಸೊ ಇವಾಗ ನಾವು ಕಬಾಬ್ ಮಾಡ್ತಾ ಇದ್ದೀವಿ. ಸೊ ಕಬಾಬ್ ಜೊತೆಗೆ ಸ್ವಲ್ಪ ಗ್ರೀನ್ ಚಟ್ನಿ ಮಾಡೋದು ಅಂತ. ಇಷ್ಟು ಚಿಕನ್ ಇದೆ, ಮಧ್ಯಾಹ್ನ ಚಾಪ್ಸ್ ಎಲ್ಲ ಮಾಡಿದ್ವಿ, ಚಿಕನ್ ಚಾಪ್ಸ್ ಥರ ಏನೋ ಗ್ರೀನ್ ಕಲರ್ ಗ್ರೇವಿ ನಮ್ಮ ಮಮ್ಮಿ ಮಾಡಿದ್ರು. ಸೊ ಇದಕ್ಕೆ ಇವಾಗ ಕಬಾಬ್ ಮಾಡಿಬಿಟ್ಟು ಎಲ್ಲರೂ ಇರ್ತೀವಿ ನಮಗೆ. ಆಮೇಲೆ ಎರಡು ದಿನ ನಮಗೆ ನಾನ್ ವೆಜ್ ಇಲ್ಲ, ನೋ ನಾನ್ ವೆಜ್. ತಿಂದು ನಾನು ಒಪ್ಪಿದಪ್ಪ ಬಿಟ್ಟು ಹೋಗ ನಿಂತ ಒನ್ ಲೆಸ್ ತಿಂದಿನ ಬಂದೆ ಮಜ್ಜನ ಮಾಡ್ಕೋಪ್ಪ, ನಿಂಗೆ ರಿಲ್ಯಾಕ್ಸ್ ಆಗೋವರೆಗೂ ಮಾಡ್ಕೋ. ಆ್ಯಂಡ್ ಗೈಸ್, ಇವತ್ತು ನಾನು ಝೂ ಗಿವ್ ಅವೇ ವಿನ್ನರ್ಸ್ನ ಅನೌನ್ಸ್ ಮಾಡ್ತಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಅನೌನ್ಸಿಂಗ್ ಇಟ್ ಸೋ ಲೇಟ್, ಯು ನೋ ನಾನು ತುಂಬ ಬ್ಯುಸಿಯಾಗಿದ್ದೆ ಮದುವೆ ಅದು ಇದು ಅಂತೆಲ್ಲ. ಸೊ ಇಲ್ಲಿ ನಾನು ಸ್ಕ್ರೀನ್ಶಾಟ್ಸ್ನ ವೀಡಿಯೋಲ್ಲಿ ಹಾಕಿದ್ದೀನಲ್ಲ. ಸೊ ಇವರು ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ವಿನ್ನರ್ಸ್. ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಆಲ್ ಪಾರ್ಟಿಸಿಪೇಟೆಡ್. ಸೊ ಮೂರೇ ವಿನ್ನರ್ಸ್ನ ಸೆಲೆಕ್ಟ್ ಮಾಡಬೇಕಿತ್ತು, ಅದಕ್ಕೆ ಮೂರನೇ ಸೆಲೆಕ್ಟ್ ಮಾಡಿದೆ. ಯಾರಿಗಾದರೂ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇನ್ನೂ ಈ ಥರದ ಮುಂದೆ ತುಂಬ ಕಂಡಕ್ಟ್ ಮಾಡ್ತಿರ್ತೀನಿ, ಅವಾಗಲೂ ಕೂಡ ಇದೇ ಥರ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಯಾರಿಗಾದರೂ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆ್ಯಂಡ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋ ಈ ಇಮೇಲ್ ಐಡಿಗೆ ನಿಮ್ಮ ಮನೆ ಅಡ್ರೆಸ್ ಆರ್ ನಿಮಗೆ ಈ ಪಾರ್ಸಲ್ ಎಲ್ಲಿ ಡೆಲಿವರಿ ಆಗಬೇಕೋ ಆ ಅಡ್ರೆಸ್ನ ನನಗೆ ಇಮೇಲ್ ಮಾಡಿ, ಪ್ರಾಪರ್ ನೇಮ್ ಅಡ್ರೆಸ್ ಪಿನ್ ಕೋಡ್ ಎಲ್ಲದನ್ನು ಕಳಿಸಿ. ಇದು ನಿತಿನ್ ಗಂಟ ಚಟ್ನಿ, ಯಾಕಂದ್ರೆ ಅವನು ಮೊಸರು ತಿನ್ನಲ್ಲ, ಮತ್ತೆ ಇದು ಬೋನ್ಲೆಸ್ ಯಾಕಂದ್ರೆ ಅವ್ನು ಬೂತ್ ತಿನ್ನಲ್ಲ ಅಂತ. ಬಿಸಿನೋ 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 ಬಿಸಿ ತಾನೆ ಬಿಸಿ ತಾನೆ ಬಿಸಿ ಬಿಸಿ ಕಬಾಬ್ ಐತೆ, ಚಿಕನ್ ಚಾಪ್ಸ್ ಇದೆ, ಚೆನ್ನಾಗೈತೆ. ಅದೇ ಚಟ್ನಿ ನಾನು ಮಾಡಿದ್ದು ಚೆನ್ನಾಯ್ತಾ?